ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ. ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ರೆಡಿ. ಹೈವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಟೈಟ್ ಸೆಕ್ಯೂರಿಟಿ. 7 ಅರೆಸೇನಾ ಪಡೆಗಳ ತುಕಡಿ ನಿಯೋಜನೆ. ಮತದಾರನ ಸೆಳೆಯಲು ಮತಗಟ್ಟೆಗಳಿಗೆ ಸಾಂಪ್ರದಾಯಿಕ ಅಲಂಕಾರ. ಮತದಾನದ ಮುನ್ನವೇ ವಯೋವೃದ್ಧೆ ಸಾವು. ಲೋಕಸಭಾ ಅಖಾಡದಲ್ಲಿ ಮೀಸಲಾತಿ ಮಹಾಯುದ್ಧ. ಪ್ರಧಾನಿ ಮೋದಿ ಆರೋಪಗಳಿಗೆ ಕಾಂಗ್ರೆಸ್ ತಿರುಗುಬಾಣ. ಇದರೊಂದಿಗೆ ಮತ್ತಷ್ಟು ಸುದ್ದಿ ನೋಡೋಣ. ಕರ್ನಾಟಕ ಟಾಪ್ 20. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. 14 ಕ್ಷೇತ್ರಗಳ ಪೈಕಿ 3 ಕಡೆಗೆ ಜೆಡಿಎಸ್, 11 ಕಡೆಗೆ ಬಿಜೆಪಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಣಕ್ಕಿಳಿದಿದೆ. ವಿಶೇಷ ಅಂದ್ರೆ 14 ಕ್ಷೇತ್ರಗಳಲ್ಲಿ 8 ಸಿಟ್ಟಿಂಗ್ ಎಂಪಿಗಳಿಗೆ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿದೆ. 4 ಕಡೆ ಮಾತ್ರ ಹಾಲಿ ಎಂಪಿಗಳ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಮಾತ್ರ ಬದಲಾವಣೆಯಾಗಿದೆ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ರೆ ಇಬ್ಬರು ಮಹಿಳೆಯರು, ರಾಜವಂಶಸ್ಥರೊಬ್ಬರು ಕೂಡ ಕಣದಲ್ಲಿದ್ದಾರೆ. ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಪೈಕಿ 17 ಮಂದಿ ಮೊದಲ ಬಾರಿಗೆ ಲೋಕಸಭೆಯ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. 14 ಕ್ಷೇತ್ರಗಳಲ್ಲಿ ಒಟ್ಟು 1189 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದ 14 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. 14 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ದೋಸ್ತಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮಧ್ಯೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಗೌಡ್ರ ಕುಟುಂಬ ಹಾಗೂ ಡಿಕೆಶಿ ಬ್ರದರ್ಸ್ ನಡುವೆ ಪ್ರತಿಷ್ಠೆಯ ಫೈಟ್ ಇದಾಗಿದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವ ಕಾರಣ ಗ್ರಾಮಾಂತರದಲ್ಲಿ ಭಾರಿ ಭದ್ರತೆ ಒದಗಿಸಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿತ್ತು. 7 ಅರೆಸೇನಾ ಪಡೆಗಳ ತುಕಡಿಯನ್ನು ಚುನಾವಣಾ ಆಯೋಗ ನಿಯೋಜಿಸಿದೆ. ಎಲ್ಲಾ 2829 ಮತಗಟ್ಟೆಗಳಲ್ಲಿ ಶೇಕಡಾ 100% ವೆಬ್ಕಾಸ್ಟ್ ಇದೆ. ಇದೇ ಮೊದಲ ಬಾರಿಗೆ ದುಪ್ಪಟ್ಟು ಅರೆಸೇನಾ ಪಡೆ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣಾ ಆಯೋಗ ಎಚ್ಚರಿಕೆ ವಹಿಸಿದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನಕ್ಕೆ ಸಕಲ ಸಿದ್ಧತೆ ನಡೆದಿದ್ದು ಮಸ್ಟರಿಂಗ್ ಸೆಂಟರ್ಗಳಿಂದ ಇವಿಎಂ ಮಿಷಿನ್ಗಳು ಮತಗಟ್ಟೆಗೆ ರವಾನೆಯಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಳಕ್ಕೆ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 15 ಹೆಚ್ಚು ಮತಗಟ್ಟೆಗಳನ್ನು ವಿಭಿನ್ನವಾಗಿ ಸಿಂಗಾರ ಮಾಡಿ ಮತ ಜಾಗೃತಿ ಮಾಡುವ ಮೂಲಕ ಮತದಾರರನ್ನು ಸೆಳೆಯುವುದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅಂಬಲ್ಪಾಡಿಯಲ್ಲಿ ಕಾಂತಾರ ಮಾದರಿಯ ಮತಗಟ್ಟೆ ತೆರೆಯಲಾಗಿದೆ. ಕೊಡಗಿನಲ್ಲೂ ಸಾಂಪ್ರದಾಯಿಕ ಮತದಾನ ಕೇಂದ್ರಗಳನ್ನು ತೆರೆಯಲಾಗಿದೆ. ಮಡಿಕೇರಿ ನಗರದಲ್ಲಿ ಕಾಫಿ ಥೀಮ್ನಲ್ಲಿ ಮತಗಟ್ಟೆ ನಿರ್ಮಾಣ ಆಗಿದೆ. ಕನಕಪುರ ಮತಗಟ್ಟೆ ಸಂಖ್ಯೆ 79 ಜಿಟಿಟಿಟಿಸಿ ಮತ ಕೇಂದ್ರದಲ್ಲಿ ಅರಣ್ಯ ಇಲಾಖೆಯಿಂದ ವಿಶೇಷ ಮತಗಟ್ಟೆ ಸ್ಥಾಪಿಸಲಾಗಿದೆ. ಮತಗಟ್ಟೆ ಮುಂದೆ ಚಪ್ಪರ, ಕಾಡಿನ ವಿಶೇಷ ಹೂವು, ತಳಿರು ತೋರಣ ಗಿಡಗಳನ್ನು ಇಟ್ಟು ಅಲಂಕಾರ ಮಾಡಲಾಗಿದೆ. ಇವತ್ತು ಯಾರು ಕೂಡ ವಿವಿಪ್ಯಾಟ್ ಅನ್ನ ಚೆಕ್ ಮಾಡಬಾರದು, ವಿವಿಪ್ಯಾಟ್ ಅನ್ನ ಚೆಕ್ ಮಾಡಬಾರದು ಅಂತ ಹೇಳಿದ್ದೇವೆ. ನಾಳೆ ಬೆಳಿಗ್ಗೆ 5:00 ಏನು ನಾವು ಮಾಕ್ ಪೋಲ್ ಮಾಡಬೇಕು. ಮಾಕ್ ಪೋಲ್ ಮುಗಿಯೋವರೆಗೆ ಚೇಂಜ್ ಪ್ರಾಬ್ಲಮ್ ಇದ್ದರೆ ನಮ್ಮ ಸೆಕ್ಟರ್ ಆಫೀಸರ್ಗೆ ಒಂದೊಂದು ಕೊಟ್ಟಿರ್ತವೆ, ಒಂದೊಂದು ಸೆಟ್ ಕೊಟ್ಟು ರೂಟ್ನಲ್ಲಿ ರೌಂಡ್ ಹಾಕ್ತಿರ್ತಾರೆ. ಇಮ್ಮಿಡಿಯೇಟ್ ಅಲ್ಲಿ ಫೋನ್ ಮಾಡಿದ್ರೆ ವಿತಿನ್ ಒಂದು 15 ಮಿನಿಟ್ಸ್ ಒಳಗಡೆ ಅಲ್ಲಿ ರೀಚ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯದಲ್ಲಿ ಮತದಾನ ಹೆಚ್ಚಳಕ್ಕೆ ಕಸರತ್ತು ನಡೆಸಲಾಗ್ತಾ ಇದೆ. ಹಲವು ಹೋಟೆಲ್ ಮಾಲೀಕರು ಮತದಾರರಿಗೆ ಆಫರ್ ಮೇಲೆ ಆಫರ್ ಅನ್ನು ಕೊಡ್ತಾ ಇದ್ದಾರೆ. ವೋಟ್ ಮಾಡಿ ಬಂದರೆ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ತಿಂಡಿಯನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ. ಕಾಮತ್ ಹೋಟೆಲ್, ಉಡುಪಿ ರುಚಿ, ನಿಸರ್ಗ ಗ್ರ್ಯಾಂಡ್ ಸೇರಿದಂತೆ ಹಲವು ಹೋಟೆಲ್ಗಳಿಂದ ಆಫರ್ ನೀಡಲಾಗಿದೆ. ವೋಟ್ ಮಾಡಿದ ಕೈ ಇಂಕ್ ತೋರಿಸಿ ಸೆಲ್ಫಿ ತೆಗೆದುಕೊಳ್ಳೋಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮೈಸೂರಿನ ವರ್ತಕರು ನಾಳೆ 2,000 ಮತದಾರರಿಗೆ 1 ಕೆಜಿ ಗೋಧಿ ಹಿಟ್ಟು ಉಚಿತವಾಗಿ ನೀಡುವುದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಚಿಕ್ಕ ಗಡಿಯಾರ ಆವರಣದಲ್ಲಿ ಇದಕ್ಕಾಗಿ ಟೆಂಟ್ ತೆಗೆಯಲಾಗಿದೆ. ಇನ್ನು ರಣಬಿಸಿಲು ಹಿನ್ನೆಲೆಯಲ್ಲಿ ಮತಗಟ್ಟೆಗಳಲ್ಲಿ ಚಪ್ಪರದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ವೋಟಿಂಗ್ ಬೆಂಗಳೂರಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಇತ್ತು, ವೋಟಿಂಗ್ 55% ಆಗ್ತಾ ಇತ್ತು. ಅದನ್ನೊಂದು ಹೆಚ್ಚು ಮಾಡುವಂಥ ಒಂದು ಉದ್ದೇಶದಿಂದ ಈ ರೀತಿಯಾದ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಸ್ವಲ್ಪ ಕೋರ್ಟಲ್ಲಿ ಚುನಾವಣಾ ಆಯೋಗ ಅನುಮತಿ ಕೊಡದೆ ಆಮೇಲೆ ನ್ಯಾಯಾಲಯದ ಮೊರೆ ಹೋಗಿ ಮಧ್ಯರಾತ್ರಿಯಲ್ಲಿ ನಮಗೊಂದು ತೀರ್ಪು ಬಂತು ಮತ್ತು ನಮ್ಮ ಕಾರ್ಯನ ಪ್ರಶಂಸೆ ಮಾಡಿದರು. ಎಲ್ಲೆಲ್ಲಿ ಕಾರಿಡಾರ್ ಒಂದು ಸೈಜ್ ಕಡಿಮೆ ಇದೆ ಅಲ್ಲೆಲ್ಲ ಕಡೆ ಲೋಕಲಿ ಅವೈಲೇಬಲ್ ಇರುವಂಥ ನೆರಳಿನ ವ್ಯವಸ್ಥೆ, ಅದು ನೀಡ್ ನಾಟ್ ಬಿ ಆಲ್ವೇಸ್ ಟೆಂಟು, ಶಾಮಿಯಾನನು ಹಾಕೋಕ್ಕೆ ಹೇಳಿದ್ವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ. ಎಲ್ಲೆಲ್ಲಿ ಇನ್ನೂ ಲೋಕಲ್ ರಿಸೋರ್ಸನ್ನು ಬಳಕೆ ಮಾಡಿಕೊಂಡು ಚಪ್ಪರ ಟೈಪಲ್ಲಿ ಮಾಡಿ ತಂಪಾದ ಗರಿಗಳನ್ನು ಇದರೊಳಗಡೆ ಹಾಕ್ಕೊಂಡು ನೆರಳಿನ ವ್ಯವಸ್ಥೆ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕೊಡೋದಕ್ಕೆ ನಾವು ಡೈರೆಕ್ಷನ್ಸ್ ಇದೆ. ಮತದಾನಕ್ಕೂ ಮುನ್ನವೇ ವೃದ್ಧೆಯೊಬ್ಬರು ಮೃತಪಟ್ಟಿರುವ ಘಟನೆ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ನಡೆದಿದೆ. ಮತದಾನದ ಆಸೆ ಹೊಂದಿದ 95 ಪಾರ್ವತಮ್ಮ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರಲಿದ್ದಾರೆ. 85 ಮೇಲ್ಪಟ್ಟ ವಯೋವೃದ್ಧರು ಹಾಗೂ ವಿಶೇಷಚೇತನರಿಗೆ ಮನೆಯಿಂದಲೇ ಮತದಾನಕ್ಕೆ ಅವಕಾಶ ಕೊಡಲಾಗಿದೆ. ಅದರಂತೆ ಮನೆಯಿಂದಲೇ ವೋಟಿಂಗ್ಗೆ ಪಾರ್ವತಮ್ಮ ನೋಂದಾಯಿಸಿಕೊಂಡಿದ್ರು. ಇಂದು ಚುನಾವಣಾ ಸಿಬ್ಬಂದಿ ಮತ ಪಡೆಯೋಕೆ ಆಗಮಿಸಿದ್ರು. ಆದರೆ ಚುನಾವಣಾ ಸಿಬ್ಬಂದಿ ಬಂದಾಗಲೇ ವೃದ್ಧಿ ಸಾವನ್ನಪ್ಪಿದ್ದಾರೆ.
ಲೋಕಸಭಾ ಅಖಾಡದಲ್ಲಿ ಮೀಸಲಾತಿ ಮಹಾಯುದ್ಧ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಮೋದಿ ಅಸ್ತ್ರಗಳ ಮೇಲೆ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಕರ್ನಾಟಕ ಮುಸ್ಲಿಂ ಮೀಸಲಾತಿ ಬಗ್ಗೆ ಪ್ರಧಾನಿ ನಿರಂತರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಿಮ್ಮ ಸಂಪತ್ತನ್ನು ಕಸಿದುಕೊಂಡು ಅವರ ವೋಟ್ ಬ್ಯಾಂಕ್ಗೆ ಕೊಡ್ತಾರೆ. ಕರ್ನಾಟಕದಲ್ಲಿ ದಲಿತರ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ಕೊಡಲಾಗ್ತಾ ಇದೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಕರ್ನಾಟಕದ ಈ ಮಾಡೆಲ್ ಅನ್ನು ದೇಶಾದ್ಯಂತ ಜಾರಿಗೆ ತರೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಕಾಂಗ್ರೆಸ್ ನಾಯಕ ಡೆತ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ರಾಜೀವ್ ಗಾಂಧಿ ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನು ರದ್ದುಗೊಳಿಸಿದ್ರು. ಇಂದಿರಾಗಾಂಧಿ ಆಸ್ತಿ ಉಳಿಸೋದಕ್ಕೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ರದ್ದುಗೊಳಿಸಿದ್ರು ಅಂತ ಮಧ್ಯಪ್ರದೇಶದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಜಿತನೆ ಬಿ ಮುಸ್ಲಿಂ ಸಮಾಜ ಕೆ ಲೋಕ ಹೈ ಜೋ ಮುಸಲ್ಮಾನೋ ಕೋ ನಯಾ ಒಬಿಸಿ ಬನಾ ದಿಯಾ ಥಾ ಗೈರ್ ಕಾನೂನಿ ತರೀಕೆ ಸೆ ಬನಾ ದಿಯಾ ಥಾ ಸಂವಿಧಾನ ಕೆ ವಿಪರೀತ ಬನಾ ದಿಯಾ ಥಾ ಉಸ್ ಮುಸ್ಲಿಂ ಸಮಾಜ ಕೋ ಒಬಿಸಿ ಕೋ ಜೋ ಮಿಲ್ತಾ ಥಾ ವೋ ಲೂಟ್ ಕರ್ಕೆ ಉನ್ಕೋ ದೇ ದಿಯಾ. ಕರ್ನಾಟಕದ ಮುಸ್ಲಿಂ ಮೀಸಲಾತಿ ಬಗ್ಗೆ ಪ್ರಧಾನಿ ಮೋದಿ ಬಂದು ಹೋದ ಕಡೆಯಲ್ಲೆಲ್ಲ ಪ್ರಸ್ತಾಪಿಸಿ ನಿರಂತರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ವಾಗ್ದಾಳಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ಮುಸ್ಲಿಮರಿಗೆ 28 ವರ್ಷಗಳಿಂದ ಶೇಕಡಾ 4% ಮೀಸಲಾತಿ ಇದೆ. 1994 ಚಿನ್ನಪ್ಪ ಆಯೋಗ ಮುಸ್ಲಿಮರಿಗೆ ಮೀಸಲಾತಿ ಶಿಫಾರಸು ಮಾಡಿತ್ತು. ಬೊಮ್ಮಾಯಿ ಸರ್ಕಾರ ಈ ಮೀಸಲಾತಿ ಕಿತ್ತು ಹಾಕಿತ್ತು. ಸುಪ್ರೀಂ ಕೋರ್ಟ್ ಈಗ ಮೀಸಲಾತಿ ಹೇಗಿದೆಯೋ ಹಾಗೆ ಮುಂದುವರಿಸೋಕೆ ಸೂಚಿಸಿದೆ. ಪ್ರಧಾನಿ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಿಎಂ ಕಿಡಿಕಾರಿದ್ರು. ಡಿಕೆಶಿ ಮಾತನಾಡಿ, ಪ್ರಧಾನಿಗಳು ಬಹಳ ಹತಾಶೆಯಿಂದ ಹೇಳಿಕೆ ಕೊಡ್ತಿದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ಎಲ್ಲೂ ಅಂತಹ ಸಹಕಾರ ಅವರಿಗಿಲ್ಲ, ಹೀಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ? ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿ ಅವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಕೇರಳ, ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವ್ರ ಪಕ್ಷದ ಬೇಸ್ ಇಲ್ಲ, ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ವಿಫಲ ಆಗ್ತದೆ. ಇನ್ನು ಪ್ರಧಾನಿ ಮೋದಿ ಆರೋಪಕ್ಕೆ ರಾಜ್ಯ ಬಿಜೆಪಿ ನಾಯಕರು ದನಿಗೂಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂರನ್ನ ಒಬಿಸಿಗೆ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ದಲಿತರು ನಮ್ಮೂರು ಅಂತಾರೆ, ಹಾಗಿದ್ರೆ ಯಾರು ಡಬಲ್ ಸ್ಟ್ಯಾಂಡರ್ಡ್? ಕರ್ನಾಟಕದಲ್ಲಿ ಧರ್ಮಾಧಾರಿತ ಮೀಸಲಾತಿ ಹೇಗೆ ನೀಡಲಾಗಿದೆ? ಕಾಂಗ್ರೆಸ್ ಡಿಎನ್ಎ ಬಗ್ಗೆ ದೇಶದ ಜನರು ನೋಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಡಿಎನ್ಎ ಚೆಕ್ ಮಾಡಿ ಅಂತ ಜೋಶಿ ಕಿಡಿಕಾರಿದ್ದಾರೆ. ಅವರು ಡಿಎನ್ಎ ಬಗ್ಗೆ ದೇಶದ ಜನ ನೋಡ್ಯಾರ. ಕಾಂಗ್ರೆಸ್ ಪಾರ್ಟಿಯ ಹತಾಶೆಯನ್ನು, ಮಾನಸಿಕತೆಯನ್ನು ತೋರಿಸ್ತದೆ. ಮತ್ತು ಡಬಲ್ ಸ್ಟ್ಯಾಂಡರ್ಡ್, ಮುಸಲ್ಮಾನರಿಗೆ ಒಬಿಸಿಯಲ್ಲಿ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೇಲೆ ದಲಿತರು ನಮ್ಮವರು ಅಂತ ಹೇಳ್ತಾರೆ. ಅಪೀಸ್ಮೆಂಟ್ ರಾಜಕಾರಣ. ಯಾರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಜನ ಡಿಸೈಡ್ ಮಾಡಿದ್ದಾರೆ? ನಿಮ್ಮ ಬಗ್ಗೆ ದೇಶದ ಜನ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಎರಡೇ ಇದ್ದೀರಿ ನೀವು. ಹಿಮಾಚಲ ಪ್ರದೇಶವು ನಿಮ್ಮದು ಅಗಳಾಡ್ತಾ ಇದೆ. ಫುಲ್ ಮೆಜಾರಿಟಿ ಇದ್ದಂಥ ಸರ್ಕಾರದಲ್ಲಿ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ನಿಮ್ಮ ಜನ ಓಡಿ ಹೋಗ್ತಾ ಇದ್ದಾರೆ. ನಿಮ್ಮ ಸರ್ಕಾರದ, ನಿಮ್ಮ ಪಾರ್ಟಿಯಲ್ಲಿ ಒಂದು ಕಂಟ್ರೋಲ್ ಇಲ್ಲ. ನೀವು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತೀರಿ.